ಸಮರ 23 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವಾರದ ಅತಿಥಿ ಓರ್ವ ವಿಶೇಷವಾದಂಥ ಅತಿಥಿ. ಬಹುಶಃ ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ 4 ಕ್ಷೇತ್ರದಲ್ಲಿ ಕೂಡ ಇವರ ಹೆಸರು ಇವರು ಎಲೆಕ್ಷನ್ಗೆ ನಿಲ್ತಾರಂತೆ ಅಂತ ಒಮ್ಮೆ ಕೇಳಿ ಬಂದಿತ್ತು. ಸೊ ನಿಜವಾಗಿಯೂ ಅವರು ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಆಕಾಂಕ್ಷಿ ಅಥವಾ ಪಕ್ಷ ಅವರನ್ನು ಎಲ್ಲಿ ನಿಲ್ಲಿಸಬಹುದು, ಇಂತಹ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಇದೆ. ಸೊ ನಾನೀಗ ಇಷ್ಟೆಲ್ಲ ಹೇಳುವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಯಾರು ಅಂತೇಳಿ. ನನ್ನೊಟ್ಟಿಗೆ ಇವತ್ತಿನ ಅತಿಥಿಯಾಗಿ ಪ್ರಮೋದ್ ಮಧುರಾಜ್ ಅವರು ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಅನೇಕ ಪ್ರಶ್ನೆಗಳಿದೆ ಸರ್ ನಿಮ್ಮ ಹತ್ರ ಕೇಳಲಿಕ್ಕೆ. ಮೊದಲಿಗೆ ಕಾಂಗ್ರೆಸ್ ಇಂದ ಬಂದು ಬಿಜೆಪಿಗೆ ಬಂದ್ರಿ, ಬಿಜೆಪಿಯಲ್ಲಿ ಮೂಲೆ ಗುಂಪು ಆಗ್ತೀರಾ ಅನ್ನುವಂತ ಪ್ರಶ್ನೆ ನಿಮ್ಗೇನ್ ಅನ್ಸುತ್ತೆ? ನೀವು ಪಿಟಿಕೆಯಲ್ಲಿ ಹೇಳಿದ್ರಲ್ಲ, ನಾಲ್ಕು ಕಡೆ ಹೆಸರು ಕೇಳಿ ಬರ್ತಾ ಉಂಟಂತ, ಮೂಲೆ ಗುಂಪಾದವ್ರದ್ದು ಆ ರೀತಿ ನಾಲ್ಕು ಕಡೆ ಹೆಸರು ಕೇಳಿ ಬರ್ತದ? ಅಲ್ಲ, ಅದು ಜನಗಳು ಹೇಳಿದ್ರು ಸರ್. ಜನಗಳು, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನ ಹೆಸರು ಓಡ್ತಾ ಇದೆ ಅಂತ ಆದ್ರೆ ನಾನು ಮೂಲೆ ಗುಂಪು ಆಗಿದ್ದೇನೆ ಅಂತ ಅರ್ಥನ ಒಂದು. ಎರಡನೇದು, ಪಕ್ಷ ನನಗೆ ಯಾವ ಜವಾಬ್ದಾರಿ ಕೊಡ್ತದೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ. ಪಕ್ಷ ನೀನು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕು ಅಂದ್ರೆ ಹೆಚ್ಚು ಕೆಲಸ ಮಾಡ್ತೀನಿ, ಸ್ವಲ್ಪ ಕಡಿಮೆ ಕೆಲಸ ಮಾಡು ಅಂದ್ರೆ ಕಡಿಮೆ ಕೆಲಸ ಮಾಡ್ತೀನಿ. ಅಂತೂ ಇಂತೂ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಮೇಲೆ ಯಾವುದೇ ಷರತ್ತುಗಳಿಲ್ಲದೆ ಸೇರಿದ್ದೇನೆ. ಹಾಗಾಗಿ ನನಗೆ ಯಾವ ಫಲಾಪೇಕ್ಷೆನೂ ಇಲ್ಲ, ಪಕ್ಷ ಹೇಳುವಂತ ಯಾವುದೇ ಕೆಲಸವನ್ನ ಮಾಡ್ತೇನೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿ ಅವರು ಬಹಳ ಪ್ರಬಲವಾಗಿ ಬಂದು ಹೇಳಿ ಹೋಗಿದ್ದಾರೆ ಉಡುಪಿಯಲ್ಲಿ ಸಭೆಯನ್ನ ಮಾಡಿ. ಪ್ರಮೋದ್ ಮಧುರಾಜ್ ಅವರು ಎಲ್ಲಿ ನಿಂತರೂ ಕೂಡ ಅವರನ್ನ ಸೋಲಿಸಬೇಕು ಅಂತ ಹೇಳಿ, ನಿಮ್ಗೆ ಏನನ್ಸುತ್ತೆ ಸರ್? ಉಡುಪಿ ಜಿಲ್ಲೆಯ ಮಟ್ಟಿಗೆ 5 ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆದರೂ ಬಿಜೆಪಿ 5ಕ್ಕೆ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷ ಎಷ್ಟು ದುರ್ಬಲವಾಗಿದೆ ಎಂಬುದನ್ನ ಫಲಿತಾಂಶದ ದಿವಸ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಗೊತ್ತಾಗುತ್ತೆ. ಯಾಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರಿಗೆ ಪ್ರಮೋದ್ ಮಧುರಾಜ್ ಮೇಲೆ ಏನೋ ಒಂದು ರೀತಿ ಪರ್ಸನಲ್ ಗ್ರಜ್ಜೆ ಇಟ್ಕೊಂಡು ಅವರು ಮಾತಾಡಿದಾಗ ಅನಿಸ್ತು? ಇಬ್ರು ಕೂಡ ನನ್ನ ಬಗ್ಗೆ ಬಹಳ ಪ್ರೀತಿಯಿಂದ ಇದ್ದವರು, ನಾನು ಪಕ್ಷ ಬಿಟ್ಟೆ ಅಂತಕ್ಕಂಥ ನೋವು ಆ ರೀತಿ ಅವರನ್ನು ಮಾತಾಡಿಸಿದೆ ಅಂತ ಕಾಣ್ತದೆ. ಅನೇಕರು ಕೇಳುವಂತ ಪ್ರಶ್ನೆ ಇದು, ಪ್ರಮೋದ್ ಮಧುರಾಜ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಯಾಕೆ ಬಂದರು? ಈಗ ನಾನು ಈಗಾಗಲೇ ಹಲವಾರು ಬಾರಿ ಸ್ಪಷ್ಟ ಮಾಡಿದ್ದೇನೆ, ಈ ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ತತ್ತರಿಸಿರುವಂತಹ ಸಂದರ್ಭದಲ್ಲಿ, ಪ್ರಪಂಚದ ಅನೇಕ ದೇಶಗಳು ವ್ಯಾಕ್ಸಿನ್ ನ ಕೊರತೆಯನ್ನ ಎದುರಿಸ್ತಿರುವಂತಹ ಸಂದರ್ಭದಲ್ಲಿ, ನಮ್ಮಲ್ಲಿ ಬೇಕಾದಷ್ಟು ಮಾಸ್ಕ್ಗಳು, ಆಕ್ಸಿಜನ್, ಬೆಡ್ಸ್, ICU ಇಲ್ಲದಂತಹ ಸಂದರ್ಭದಲ್ಲಿ, ಒಂದು ಇಂಥ ಒಂದು ಕಠಿಣವಾದ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಾಗ ಅದನ್ನು ನಿಭಾಯಿಸಿದ ರೀತಿ ಇದೆ ಅಲ್ಲ ನರೇಂದ್ರ ಮೋದಿ ಅವರು. ನಾನು ನರೇಂದ್ರ ಮೋದಿ ಅವ್ರನ್ನ ಕೋವಿಡ್ಗಿಂತ ಮೊದಲು ಟೀಕೆ ಮಾಡ್ತಿದ್ದಾವ, ಆದ್ರೆ ಅವರ ಕೋವಿಡ್ ಸಂದರ್ಭದಲ್ಲಿ ನಿಭಾಯಿಸಿದ ರೀತಿ, ಸರ್ಕಾರಕ್ಕೆ ದುಡ್ಡು ಬರ್ತಾ ಇಲ್ಲ, ಲಾಕ್ಡೌನ್ ಆಗಿದೆ, ತೆರಿಗೆ ಸಂಗ್ರಹ ಇಲ್ಲ, ಸರ್ಕಾರವೇ ಸ್ವತಃ ಕಷ್ಟದಲ್ಲಿರುವಾಗ, ಜನರು ಕಷ್ಟದಲ್ಲಿರುವಾಗ ಅದನ್ನ ನಿಭಾಯಿಸಿದ ರೀತಿ, ಇಡೀ ದೇಶಕ್ಕೆ ಬೇಕಾಗುವಂತ ವ್ಯಾಕ್ಸಿನ್ ಅನ್ನ ತಯಾರು ಮಾಡಿದಂತ ರೀತಿ, ನಮಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿದ ರೀತಿ, ಸಾವು ನೋವುಗಳು ಆಗಿಲ್ಲ ಅಂತ ನಾನು ಹೇಳುವುದಿಲ್ಲ, ಆದ್ರೆ ಬೇರೆ ದೇಶಗಳೊಂದಿಗೆ ತುಲನೆ ಮಾಡಿದಾಗ ಅಮೆರಿಕದಂತ ದೇಶ, ಬಹಳ ಅಭಿವೃದ್ಧಿಶೀಲ ದೇಶಗಳು ನಿಭಾಯಿಸಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಿರ್ವಹಿಸಿದ ರೀತಿ ಇದೆ ಅಲ್ಲ. ಚೈನಾ ಇವತ್ತಿಗೂ ವ್ಯಾಕ್ಸಿನೇಷನ್ ಅವರು ಸಕ್ಸಸ್ಫುಲ್ ಆಗೇ ಇಲ್ಲ, ಪದೇ ಪದೇ ಕೊರೋನಾ ಅಲ್ಲಿ ಹೇಳ್ತಾನೆ ಇದೆ, ಜನರು ತತ್ತರಿಸ್ತಾ ಹೋಗ್ತಾ ಇದ್ದಾರೆ. ಇಂತಹ ಒಂದು ಪ್ರಧಾನ ಒಬ್ಬ ಎಲ್ಲ ಸರಿ ಇರುವಾಗ ಪರಿಸ್ಥಿತಿ, ನೀವು ಕೂಡ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಬಹುದು, ಅದಕ್ಕೆ ನರೇಂದ್ರ ಮೋದಿಯೇ ಬೇಕಾಗಿಲ್ಲ. ಪರಿಸ್ಥಿತಿ ನೆಟ್ಟಾಗಿ ಇಲ್ಲದಿದ್ದಾಗ, ಗಂಡಾಂತರದ ಪರಿಸ್ಥಿತಿ, ಕ್ರೈಸಿಸ್ ಸಿಚುವೇಶನ್ ಅನ್ನ ಒಂದು ದೇಶ ಎದುರಿಸುವಾಗ ಅದನ್ನ ಹೇಗೆ ನಿರ್ವಹಿಸ್ತಾರೆ, ಕೆಟ್ಟ ಗಳಿಗೆ ಸಮಯದಲ್ಲಿ ಯಾರು ನಿಜವಾದ ರೀತಿಯಲ್ಲಿ ದೇಶವನ್ನು ನಡೆಸ್ತಾರೆ ಅವರೇ ನಿಜವಾದ ನಾಯಕರು. ಅದಕ್ಕಾಗಿಯೇ ನರೇಂದ್ರ ಮೋದಿಯ ಜನಪ್ರಿಯತೆ ಬರೀ ದೇಶದಲ್ಲಿ ಏರ್ತಾ ಇಲ್ಲ, ಇಡೀ ಪ್ರಪಂಚದಲ್ಲಿ ಅವರು ನಂಬರ್ ಒನ್ ನಾಯಕರು ಎಂತಕ್ಕಂತ ಒಂದು ಹೆಗ್ಗಳಿಕೆಗೆ ಪಾತ್ರ ಆದಾಗ, ನಾವು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸದೆ ಹೋದ್ರೆ ಯಾರೇ ಆಗ್ಲಿ, ಯಾವುದೇ ಪಕ್ಷದಲ್ಲಿ ಇರುವವರಾಗ್ಲಿ, ಪ್ರಾಯಶಃ ನಾವೆಲ್ಲೋ ನಮ್ಮ ಕರ್ತವ್ಯ ಚ್ಯುತಿ ಮಾಡ್ತಿದ್ದೇವೆ ಅಂತಕ್ಕಂತ ಒಂದು ಅರ್ಥ ಬರುತ್ತೆ. ಮತ್ತು ತಳಮಟ್ಟದ ಬಿಜೆಪಿಯ ಸಂಘಟನೆ, ತಳಮಟ್ಟದ ಬಿಜೆಪಿಯ ಕಾರ್ಯಕರ್ತರು, ಅವರ ನಿಷ್ಠೆ, ಇದನ್ನೆಲ್ಲ ನೋಡಿ ನಾನು ಬಿಜೆಪಿಗೆ ಸೇರ್ಪಡೆ ಆಗಿದೆ. ಸೊ ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಗೆ ಮನಸ್ಸೋತು ಬಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇನ್ ಕೇಸ್ ಕೊರೋನಾ ಟೈಮ್ ಅಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಿದ್ರೆ ಏನ್ ಮಾಡ್ತಿದ್ರು ನಿಮ್ಮ ಪ್ರಕಾರ? ಇಲ್ಲ, ಇದು ನರೇಂದ್ರ ಮೋದಿ ಹೊರತುಪಡಿಸಿದ ಬೇರೆ ಯಾರು ಆಗ್ತಿದ್ರು ಕೂಡ ಈ ದೇಶ ಎಲ್ಲಿ ಹೋಗಿ ತಲುಪ್ತಿತ್ತು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಪಾತಾಳಕ್ಕೆ ಹೋಗಿ ಬೀಳ್ತಿತ್ತು. ಇನ್ನು ಜನಗಳಲ್ಲಿ ಓಡಾಡ್ತಾ ಇರುವಂತ ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ.
ಪ್ರಮೋದ್ ಮಧುರಾಜ್ರವರು ಪರ್ಟಿಕ್ಯುಲರ್ ಒಂದು ಕ್ಷೇತ್ರದ ಮೇಲೆ ಗಮನ ಹರಿಸ್ತಾ ಇಲ್ಲ, ಅವರು ನಾನು ಎಲ್ಲಿ ಕೊಟ್ಟರು ಕೂಡ ನಿಲ್ತೇನೆ ಅನ್ನುವ ಪರಿಸ್ಥಿತಿಯಲ್ಲಿದ್ದಾರಾ ಅನ್ನುವಂತ ಪ್ರಶ್ನೆ ಕೇಳಿದೆ. ನಾನು ಪಕ್ಷದ ವರಿಷ್ಠರ ಹತ್ರ ಏನ್ ಹೇಳಿದ್ದೇನೆ ಅಂತ ನಿಮಗಾಗ್ಲಿ ಜನರಿಗಾಗ್ಲಿ ಗೊತ್ತಿರ್ಲಿಕ್ಕಿಲ್ಲ. ನಾನು ಗೊತ್ತುಪಡಿಸೋದು ಕೂಡ ನನ್ನ ಕೆಲಸ ಅಲ್ಲ, ಅದನ್ನ ಇಷ್ಟ ನಾನು ಗೊತ್ತುಪಡಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ವರಿಷ್ಠರು ಏನು ಕೆಲಸ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ತಯಾರಿದ್ದೀರಿ. ನನಗೆ ಟಿಕೆಟ್ ಸಿಕ್ಕಿದ್ರು ಸಂತೋಷ, ಸಿಗದಿದ್ರು ಸಂತೋಷ, ಸಿಗದಿದ್ರೆ ಯಾರಿಗೆ ಸಿಕ್ಕಿದ್ರೆ ಯಾವ ಕ್ಷೇತ್ರದಲ್ಲಿ ನಿಮ್ಗೆ ಸಿಗಬೇಕು ಗೊತ್ತಿಲ್ಲ, ಅದು ಪಕ್ಷ ತೀರ್ಮಾನ ಮಾಡ್ಬೇಕು. ನಾನು ಯಾರು ತೀರ್ಮಾನ ಮಾಡ್ಲಿಕ್ಕೆ? ನೀವು ಫಸ್ಟ್ ಗೆ ಹೇಳಿದಿರಿ ಮೂಲೆ ಗುಂಪಾಗಿದ್ದೇನೆ ಅಂತ, ಒಬ್ಬ ಮೂಲೆ ಗುಂಪ ಮೂಲೆ ಗುಂಪು ಮಾಡ್ತಾರ ಅಂತ ಕೇಳಿದ್ದೆ ನಾನು ಬಿಜೆಪಿ ಅವರು. ಸೊ ಹಾಗಾಗಿ ದಾರಿಗೆ ಹೇಗೆ ಗೊತ್ತಾಗಲ್ಲ, ಯಾಕೆ ಅಂದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಅವರು ಬಹುಶಃ ಒಂದು ರೀತಿಯಲ್ಲಿ ಜನರ ಪ್ರಕಾರ ಈಗ ಅವರು ಮೂಲೆ ಗುಂಪು ಆಗಿದ್ದಾರೆ ಬಿಜೆಪಿ ಅವರಿಗೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪ್ರಮೋದ್ ಅವರಿಗೆ ಬೆಂಬಲ ಅಷ್ಟೇ ದೊಡ್ಡ ಮಟ್ಟದಲ್ಲಿ. ಬ್ಯಾಕ್ವರ್ಡ್ ಕ್ಲಾಸ್ ಜಯಪ್ರಕಾಶ್ ಹೆಗ್ಡೆಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ ಮಾಡಿದ್ದಾರೆ, ಅದೊಂದು ಜುಡಿಷಿಯಲ್ ಒಂದು ಪೋಸ್ಟ್ ಇದೆ. ಹೇಗೆ ನೀವು ಹೇಳ್ತೀರಾ ಅವ್ರನ್ನ ಮೂಲೆ ಗುಂಪು ಮಾಡಿದಾರೆ ಅಂತ? ಆದ್ರೂ ಒಂದು ರೀತಿಯಲ್ಲಿ ಎಂಎಲ್ಎ ಮತ್ತು ಎಂಪಿಗೆ ಒಂದು ಇಲ್ಲ ಈಗ ನೋಡಿ, ನಾವು ಸಾರ್ವಜನಿಕ ಜೀವನಕ್ಕೆ ಬಂದ್ಮೇಲೆ ನಾವು ಎಂಎಲ್ಎನೇ ಆಗ್ಬೇಕು, ಎಂಪಿಎ ಆಗ್ಬೇಕು, ಇನ್ನೊಂದು ಆಗ್ಬೇಕು ಅಂತ ಇಲ್ಲ. ಯಾವ ಹುದ್ದೆ ಕೊಟ್ಟರು ಕೂಡ ಅದನ್ನ ನಿರ್ವಹಿಸಿದ್ರೆ ಅದೇ ದೇಶ ಸೇವೆ. ಕಾಂಗ್ರೆಸ್ಗೆ ಕಾಂಗ್ರೆಸ್ ನಲ್ಲಿ ಇದ್ದಂತಹ ಪ್ರಮೋದ್ ಮಧುರಾಜ್ರಿಗೂ ಬಿಜೆಪಿಯಲ್ಲಿ ಇರುವಂತಹ ಮಧುರಾಜ್ರಿಗೂ ಏನು ವ್ಯತ್ಯಾಸ? ಕಾಂಗ್ರೆಸ್ ನಲ್ಲಿ ಸ್ವಲ್ಪ ಏನ್ ಹೇಳ್ತೀವಿ, ನಾವ್ ಏನ್ ಮಾತಾಡಿದ್ರು ನಡೀತದೆ. ಹಾಗಾಗಿ ಕಾಂಗ್ರೆಸ್ ನವರು ಎಲ್ರು ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ. ಈಗ ಮಿಥುನ್ ರಾಯ್ ಉದಾಹರಣೆಗೆ, ಕೃಷ್ಣ ಮಠಕ್ಕೆ ಜಾಗ ಮುಸಲ್ಮಾನ್ ರಾಜರು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇದು ಅತ್ಯಂತ ಖಂಡನೀಯ. 800 ವರ್ಷ 850 ವರ್ಷದ ಹಿಂದಿನ ಏನ್ ಘಟನೆಗಳನ್ನ ಈ ರೀತಿ ಒಂದು ಹೇರುವಂತದ್ದು. ಪ್ರಾಯಶಃ ಮಿಥುನ್ ರಾಯ್ ಅವರ ನಾಯಕರಾದಂತಹ ಸಿದ್ದರಾಮಯ್ಯನವರಿಗೆ ಇದೇ ಕಾರಣದಿಂದ ಮುಸ್ಲಿಮ್ಸ್ ದಾನವಾಗಿ ಕೊಟ್ಟಿರಬಹುದು ಅಂತ ಅಂಶ ಅವರು ನಂಬಿದ್ದಾರೆ ಅಂತ ಕಾಣ್ತದೆ. ಉಡುಪಿ ಶ್ರೀಕೃಷ್ಣ ಮಠವನ್ನ ಸರ್ಕಾರದ ಒಂದು ಸುಪರ್ದಿಗೆ ತೆಗೆದುಕೊಳ್ಳುವಂತ ಒಂದು ಯೋಚನೆ ಸಿದ್ದರಾಮಯ್ಯದಿತ್ತು. ನಾನಾಗ ನಾನು ಉಡುಪಿಯ ಎಂಎಲ್ಎ ಆಗಿದ್ದೆ. ನಾನು ಸಿದ್ದರಾಮಯ್ಯ ನೇರವಾಗಿ ಹೇಳಿದೆ, ಶ್ರೀಕೃಷ್ಣ ಮಠವನ್ನ ಸರ್ಕಾರದ ಸ್ವಾಧೀನಕ್ಕೆ ತೆಗೆದುಕೊಂಡ ಪಕ್ಷದಲ್ಲಿ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದೆ. ಅಂದ್ರೆ ಈಗ ಅಷ್ಟಮಠಾಧೀಶರ ಒಂದು ವ್ಯವಸ್ಥೆಯಲ್ಲಿ ಮಧ್ವಾಚಾರ್ಯರು ವಾದಿರಾಜಾಚಾರ್ಯರು ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗುವುದು ನಮ್ಮೆಲ್ಲರ ಧರ್ಮ. ಸೊ ನಾನು ಯಾವಾಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ, ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅದರಿಂದ ಹಿಂದಕ್ಕೆ ಬಂದ್ರು. ಸೊ ಇನ್ನು ಮುಂದಕ್ಕೆ ಪುನಃ ಸ್ವಾಧೀನ ಪಡಿಸುವಂತ ಹುನ್ನಾರ ಮಿಥುನ್ ರಾಯ ಮಾತಿನಲ್ಲಿ ಕೇಳಿ ಬರ್ತಾ ಇದೆಯೋ ಅಂತಕ್ಕಂತ ಸಂಶಯ ಕೂಡ ನನಗೆ ಆಗ್ತಾ ಇದೆ. ಸೊ ಹೀಗಾಗಿ ಕಾಂಗ್ರೆಸ್ ನಲ್ಲಿ ಇರುವಾಗ ಬಾಯಿಗೆ ಬಂದಾಗ ಯಾರು ಮಾತಾಡಬಹುದು, ಬಿಜೆಪಿಯಲ್ಲಿ ಅತ್ಯಂತ ಶಿಸ್ತಿನಿಂದ ನಾವು ನಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲಿ ಕೂಡ ನಾನು ಬಿಜೆಪಿಯಲ್ಲಿ ಸಂತೋಷದಲ್ಲಿ ಇದ್ದೇನೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ನಿಮಗೆ ಜನಬೆಂಬಲ ಮೊದಲಿನಿಂದಲೂ ಇತ್ತು, ಬಿಜೆಪಿಗೆ ಬಂದ ನಂತರ ಇನ್ನೂ ಸ್ವಲ್ಪ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದರೆ ಪ್ರಮೋದ್ ಮಧುರಾಜ್ ಅಂದಾಗ ಇಸ್ ಎ ಗೋಲ್ಡನ್ ಸ್ಪೂನ್, ಹುಟ್ಟಿನಿಂದಲೂ ಕೂಡ ಸಿರಿವಂತಿಕೆಯಲ್ಲೇ ಬೆಳೆದವರು. ಆದರೆ ಇತ್ತೀಚೆಗೆ ಬೇರೆ ಒಂದು ಜಿಲ್ಲೆಗೆ ಪಕ್ಷದ ಮೇಲೆ ಕೆಲಸಕ್ಕೆ ಹೋಗ್ತೀರಿ, ನೆಲದ ಮೇಲೆ ಕೂತುಕೊಂಡು ಅವರೊಟ್ಟಿಗೆ ಬೆರೀತೀರಿ, ಇದೆಲ್ಲ ಹೇಗೆ ಸಾಧ್ಯವಾಯಿತು? ಸಂಘಟನೆ ನಾನು ಗುಲ್ಬರ್ಗದಲ್ಲಿ ಮಾತ್ರ ಕೂತ್ಕೊಂಡದ್ದಲ್ಲ, ಉಡುಪಿಯಲ್ಲಿ ಕೂಡ ಹಲವಾರು ಬಾರಿ ನೆಲದಲ್ಲಿ ಕೂತ್ಕೊಂಡ ಸಂದರ್ಭ ಇದೆ. ಸೊ ನಮಗೆ ಹುಟ್ಟಿನಿಂದ ಶ್ರೀಮಂತಿಕ್ಕಿದ್ರೂ ಕೂಡ ನನ್ನ ತಂದೆಗಿರ್ಲಿ ನನ್ನ ತಾಯಿಗಿರ್ಲಿ ಅಥವಾ ನನಗೆ ಬಡವರ ಬಗ್ಗೆ ಕಷ್ಟದಲ್ಲಿರುವವರ ಬಗ್ಗೆ ಏನು ನೈಜ ಕಳಕಳಿ ಇದೆ ಅಲ್ಲ, ಅದರ ಬಗ್ಗೆ ಯಾರೂ ಕೂಡ ಸಂಶಯ ಪಡುವಂಥ ಅಗತ್ಯ ಇಲ್ಲ. ಮತ್ತೆ ನಾನು 2013 ಗೆದ್ದು ಬಂದಾಗ ನಾನು ಕೌಂಟಿಂಗ್ ಹಾಲ್ನಿಂದ ಹೊರಗೆ ಬರುವಾಗ TV ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವ್ರು ಕೇಳಿದರು, ಈಗ ನೀವು MLA ಆಗಿ ಗೆದ್ದು ಬಂದಿದ್ದೀರಿ, ಅದು 40,000 ಓಟ್ಗಳಲ್ಲಿ ಗೆದ್ದು ಬಂದಿದ್ದೀರಿ, ನಿಮ್ಮ ಆಶಯ ಏನಿದೆ ಅಂತ. ನಾನು ಹೇಳಿದೆ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಒಂದು ಕಿಂಚಿತ್ತು ದುರಹಂಕಾರ ನನಗೆ ಬರಬಾರ್ದು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅಧಿಕಾರ ಬಂತು ಅಂತ ದುರಹಂಕಾರ ಬರಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದ ಮಾತು. ಹಾಗಾಗಿ ಆದಷ್ಟು ತಗ್ಗಿ ಬಗ್ಗಿ ನಡೆಯುವಂತ ಒಂದು ಸಂದರ್ಭ ಒಂದು ಒಂದು ಪರಿಪಾಠವನ್ನು ನಾನು ಹಾಕೊಂಡು ಬಂದಿದ್ದೀನಿ. ನನಗೆ ನೆಲದಲ್ಲಿ ಕೂತ್ಕೊಳ್ಳಿಕ್ಕೂ ಆಗುತ್ತೆ, ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೂಡ ನಾನು ಜನರೊಂದಿಗೆ ಬೆರೀಲಿಕ್ಕೆ ಸಿದ್ಧನಾಗಿದ್ದೇನೆ. ಉಡುಪಿ, ಕುಂದಾಪುರ ಮತ್ತು ಬೈಂದೂರು, ಈ ಮೂರು ಕ್ಷೇತ್ರಗಳಲ್ಲಿ ನಿಮಗೆ ಆಯ್ಕೆಯನ್ನು ಕೊಟ್ಟರೆ ಯಾವ ಕ್ಷೇತ್ರವನ್ನು ಆರಿಸಿಕೊಳ್ತೀರಿ? ನನಗೆ ಆಯ್ಕೆಯನ್ನು ಯಾರು ಕೊಟ್ಟಿಲ್ಲ, ಈಗ ನೀವು ಕೊಟ್ಟರೆ
ಅದು ನೀವು ಭಾರತೀಯ ಜನತಾ ಪಕ್ಷಕ್ಕೆ ವರಿಷ್ಠ ಸ್ಥಾನದಲ್ಲಿ ನೀವಿಲ್ಲ. ಸೊ ನನಗೆ ಯಾರು ಕೇಳಬೇಕು ಅವ್ರು ಕೇಳಿದ್ರೆ ನಾನು ಉತ್ತರ ಕೊಡಬಲ್ಲೆ. ಇಲ್ಲಿ ಸಾರ್ವಜನಿಕವಾಗಿ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗುವುದಿಲ್ಲ ಅಲ್ಲ, ಚೆನ್ನಾಗಿ ಹೇಳ್ತಾ ಇರೋದು ಇಲ್ಲ, ಅವರನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ ಪಕ್ಷ. ಎಲೆಕ್ಷನ್ ಟೈಮಲ್ಲಿ ಅವರಿಗೆ ಟಿಕೆಟ್ ಕೊಡುವುದಿಲ್ಲ, ನಂತರ ಅವರನ್ನ ಸೈಡ್ಗೆ ಹಾಕ್ತಾರೆ. ಈಗ ನನ್ನನ್ನು ಉಪಯೋಗಿಸಿಕೊಳ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅದೇ ಸಂತೋಷ ಸರ್. ಇತ್ತೀಚೆಗಂತೂ ಬಹಳ ಚುರುಕಾಗಿ ಎಲ್ಲಾ ಕಡೆಗಳಲ್ಲಿ ಗುರುತಿಸಿಕೊಳ್ತಾ ಇದ್ದೀರಿ, ನಡ್ಡಾ ಅವರೊಟ್ಟಿಗಿರ್ಬೋದು ಅಥವಾ ಇತ್ತೀಚೆಗೆ ಬಹುಶಃ ಎಲ್ಲರಿಗೆ ಒಮ್ಮೆ ಉಬ್ಬೇರಿಸಿದ್ದು ಯೋಗಿ ಅವರೊಟ್ಟಿಗೆ ಗುರುತಿಸಿಕೊಂಡಿದ್ರಿ, ಮಾತಾಡಿದ್ರಿ, ಏನು ಸರ್ ಇದ್ರಿ ಹಿಂದಿನ ಮರ್ಮ? ಕೆಂಪಿಯಲ್ಲಿ ಅಥವಾ ಯುಪಿಯಲ್ಲಿ ಯೋಗಿ ಒಟ್ಟಿಗೆ ನೀವು ಹೋಗಿ ಭೇಟಿಯಾದದ್ದು, ಅದರಲ್ಲಿ ಏನಾದ್ರೂ ಮಾತುಕತೆ? ಹಾಗೆ ಇರಲಿಲ್ಲ, ಯೋಗಿ ಆದಿತ್ಯನಾಥ್ ಅವರು ಈ ದೇಶದ ಅತ್ಯಂತ ಪ್ರಾಮಾಣಿಕ ಒಬ್ಬ ಮುಖ್ಯಮಂತ್ರಿ, 24 ಗಂಟೆ ಕೂಡ ದುಡಿಯುವಂತ ಒಬ್ಬ ಮುಖ್ಯಮಂತ್ರಿ, ಭವಿಷ್ಯದ ನಾಯಕರು. ಸೊ ಅವರನ್ನ ಭೇಟಿ ಮಾಡುವಂತ ಸಂದರ್ಭ ಸಿಕ್ಕಿದಾಗ ಒಂದು 2 ಬಾರಿ ನಾನು ಭೇಟಿ ಮಾಡಿದ್ದೇನೆ, ಅದರಲ್ಲಿ ವಿಶೇಷ ಏನಿಲ್ಲ. ನೀವು ಮತ್ತೆ ರಘುಪತಿ ಭಟ್ ಅವರು ಕ್ಲಾಸ್ಮೇಟ್ಸ್, ಇಫ್ ಐ ಆಮ್ ನಾಟ್ ರಾಂಗ್. ಈಗ ಅವರನ್ನ ಬದಲಿಗೆ ನಿಮಗೆ ಉಡುಪಿಯಲ್ಲಿ ಸೀಟ್ ಕೊಟ್ರೆ ಹೇಗೆ ನಿಮ್ಮಿಬ್ಬರ ಈ ಫ್ರೆಂಡ್ಶಿಪ್ ಇದೇ ರೀತಿಯಲ್ಲಿ ಇರ್ತದ ಅಥವಾ ಅವರಿಗೆ ಬೇಸರ ಆಗುವ ಹಾಗೆ? ಈಗ ರಘುಪತಿಗೆ ಸೀಟ್ ಕೊಟ್ರೆ ನಾನು ಅವ್ರ ಪರವಾಗಿ ಕೆಲಸ ಮಾಡಿಯೇ ಮಾಡ್ತೇನೆ, ಮತ್ತೆ ನನಗೆ ಸೀಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಹಾಗಾಗಿ ನಾನು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಎಂಪಿ ಮತ್ತು ಎಂಎಲ್ಎ ಇವೆರಡರಲ್ಲಿ ನಿಮಗೆ ಯಾವ್ದು ಸೂಕ್ತ ಅನಿಸ್ತದೆ? ನಾನು ಹೇಳಿದಲ್ಲ, ಪಕ್ಷ ಯಾವ ಕೆಲಸವನ್ನು ಕೊಡುತ್ತೆ ಅದನ್ನು ನಿರ್ವಹಿಸುತ್ತೆ. ನಾನು ಅದಕ್ಕೆ ಶರ್ತ ಇಲ್ಲದೆ ಬಂದಿದ್ದೇನೆ, ಇಲ್ಲದೆ ನಾನು ಶರ್ತ ಹಾಕೋದಿಲ್ವ? ನನಗೀಗ ಒಂದು ವೇಳೆ ನನಗೆ ಇಂಥ ಹುದ್ದೆ ಮೇಲೆ ಕಣ್ಣಿದೆ ಅಂದ್ರೆ ನಾನು ಶರ್ತ ಹಾಕ್ತಿದ್ದೆ, ನನಗೆ ಇಂಥ ಹುದ್ದೆ ಕೊಟ್ಟರೆ ಮಾತ್ರ ಬರ್ತೇನೆ ಅಂತ. ನಾನು ನಿಶ್ಚರ್ಥವಾಗಿ ಬಂದಿದ್ದೇನೆ ಅಂದ್ರೆ ಅರ್ಥ ಏನು? ನನಗೆ ಕೊಟ್ಟರು ನಡೀತದೆ, ಕೊಡದಿದ್ರು ನಡೀತದೆ, ಏನ್ ಕೊಟ್ಟರು ನಡೀತದೆ. ಸೊ ಒಟ್ಟಾರೆಯಾಗಿ ಪಕ್ಷಕ್ಕೆ ನಿಷ್ಠಾವಂತವಾಗಿ ದುಡಿಬೇಕು ಅಂತ ಇದ್ದೀರಿ. ಕಳೆದ ಬಾರಿಯ ಎಲೆಕ್ಷನ್ ಟೈಮಲ್ಲಿ ಕೂಡ 5 ವರ್ಷದ ಹಿಂದೆ ಪ್ರಮೋದ್ ರವರು ಬಿಜೆಪಿಯಿಂದ ನಿಲ್ತಾರೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿತ್ತು, ಬಹುಶಃ ಈ ಬಾರಿಗಿಂತಲೂ ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ. ನಿಜವಾಗಿಯೂ ಆಗಿತ್ತ? ನನಗೆ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಹ್ವಾನ ಇತ್ತು ಬಿಜೆಪಿ ಸೇರ್ಲಿಕ್ಕೆ, ಆಗ ನಾನು ಮಂತ್ರಿ ಆಗಿದ್ದೆ. ನಾನು ಯಾವ್ದೋ ಒಂದು ಟಿವಿ ಇಂಟರ್ವ್ಯೂ ನಲ್ಲಿ ಹೇಳಿದ್ದೆ, ನಾನೊಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಆಗಿ ಪ್ರಥಮ ಬಾರಿ ನಾನು ಎಂಎಲ್ಎ ಆಗಿ ನನಗೆ ಪಾರ್ಲಿಮೆಂಟ್ ಸೆಕ್ರೆಟರಿ, ಸಹಾಯಕ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಕೊಟ್ಟಾಗ ನಾನೇ ಸ್ವತಃ ಫಸ್ಟ್ ಮಿನಿಸ್ಟರ್ ಟು ರಿಸೈನ್, ರಾಜ್ಯ ಸಂಪುಟದಲ್ಲಿ ಪ್ರಥಮ ರಾಜೀನಾಮೆ ಕೊಡ್ತಕ್ಕಂತ ಮಂತ್ರಿ ಅಂತ ನನಗೆ ಹೆಸರು ಬಂದ್ರೆ ಪ್ರಾಯಶಃ ನನಗಿಂತ ದೊಡ್ಡ ದ್ರೋಹಿ ಯಾರು ಅಂತ ನಾನು ಕೇಳಿದ್ದೆ. ಅದನ್ನ ನಾನು 2018 ಕೇಳಿದ ಪ್ರಶ್ನೆ, ಈಗಲ್ಲ. ಈಗ ನಾನು ಬಿಜೆಪಿಗೆ ನಾನು ಏನು ಎಂಎಲ್ಎ ಅಲ್ಲ, ಮಂತ್ರಿ ಅಲ್ಲ, ಏನೂ ಅಲ್ಲ, ಮತ್ತೆ ಕಾಂಗ್ರೆಸ್ ನಾನು ಚೆನ್ನಾಗಿ ನಡೆಸ್ಕೊಂಡಿಲ್ಲ, ನರೇಂದ್ರ ಮೋದಿಯ ಮೇಲೆ ವಿಶ್ವಾಸ ಇಟ್ಟು ಕಾರ್ಯಕರ್ತರ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೇನೆ. ಅದ್ರ ಆ ಸಂದರ್ಭದಲ್ಲಿ ನಾನು ಬರ್ತಿದ್ರೆ ಪ್ರಾಯಶಃ ನನಗೆ ಆಗ ಪ್ರಧಾನಮಂತ್ರಿ ಮಾಡ್ತೀನಿ ಅಂದ್ರೂ ಕೂಡ ನಾನು ಬರಬಾರ್ದಾಗಿತ್ತು ಅಂತ ತೀರ್ಮಾನ ಮಾಡಿಯೇ ನಾನು ನಯವಾಗಿ ನಿರಾಕರಣೆ ಮಾಡಿದ್ದೆ. ನೋಡಿ, ಥರ್ಡ್ ಲಿಸ್ಟ್ ವರೆಗೂ ಉಡುಪಿಯನ್ನ ಘೋಷಣೆ ಮಾಡ್ಲಿಲ್ಲ, ಉಡುಪಿ ಕ್ಯಾಂಡಿಡೇಟ್ ಅನ್ನ ನನ್ ಕಾಯ್ತಾನೆ ಇದ್ರು. ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿ, ಸೆಕೆಂಡ್ ಲಿಸ್ಟ್ ಅನೌನ್ಸ್ ಮಾಡಿ, ಥರ್ಡ್ ಲಿಸ್ಟ್ ವರೆಗೂ ನನ್ನ ಕಾಯ್ತಾ ಇದ್ರು. ಸೊ ಹಾಗಾದ್ರೆ ಆಹ್ವಾನ ಬಂದದ್ದು ಸತ್ಯ, ಅಭಿಮಾನಿಗಳೆಲ್ಲವೂ ಕೂಡ ಸತ್ಯ? ಎಲ್ಲ ಸತ್ಯ, ಬಟ್ ನಾನು ಅದನ್ನ ನಯವಾಗಿ ನಿರಾಕರಣೆ ಮಾಡಿದ್ದು ಸತ್ಯ. ಬಹುಶಃ ಇನ್ನೊಂದು ಕೆಲವು ಪರ್ಸನಲ್ ಪ್ರಶ್ನೆಗಳನ್ನು ಕೇಳುದಾದ್ರೆ, ಪ್ರಮೋದ್ ಮಧುರಜ್ರಿಗಿರುವಂತಹ ಜನ ಬೆಂಬಲ ಅವತ್ತು ಕೂಡ ಬಿಟ್ಟು ಕೊಡ್ಲಿಲ್ಲ, ಇವತ್ತು ಕೂಡ ಜನರು ಬಿಟ್ಟು ಕೊಡ್ಲಿಲ್ಲ, ನಿಮ್ಮನ್ನ ಬಿಟ್ಟು ಕೊಡ್ತಾ ಇಲ್ಲ. ನಿಮ್ಮೊಟ್ಟಿಗೆ ಅದೇ ಜನ ಬೆಂಬಲ ಇವತ್ತಿಗೂ ಕೂಡ ಇದೆ, ಅವರನ್ನ ನೋಡುವಾಗ ನಿಮ್ಗೆ ಏನ್ ಅನಿಸ್ತದೆ ಸರ್? ಯಾಕಂದ್ರೆ ಓರ್ವ ಪತ್ರಕರ್ತನಾಗಿ ಈಗ ಕುಂದಾಪುರಕ್ಕೆ ಹೋದ್ರು ಕೂಡ ಅವ್ರು ಇಲ್ಲಿ ನಿಲ್ಬೇಕು ಮಾರೆ ಅನ್ನುವಂತ ಮಾತಿದೆ, ಆಚೆ ಬೈಂದೂರಿನಲ್ಲಿ ಕೂಡ ಇದೆ. ಇಂಥ ಜನರನ್ನ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ? ನೋಡಿ, ಜನ ನನ್ನ ಪ್ರಾಮಾಣಿಕತನವನ್ನು ಗುರುತಿಸಿದ್ದಾರೆ. ಈಗಿನ ಕಾಲದ ರಾಜಕಾರಣದಲ್ಲಿ ಲಂಚ ತಕೊಳ್ಳದೆ ರಾಜಕೀಯ ಮಾಡೋದು ಬಹಳ ಕಷ್ಟ. ನಾನೊಬ್ಬ ಲಂಚ ರಹಿತವಾಗಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ, ನಮ್ಮ ಸ್ವಂತ ದುಡಿಮೆ ಹಣವನ್ನು ಸ್ವಲ್ಪ ಆದ್ರೂ ದಾನ ಧರ್ಮ ಮಾಡಿದಂತ ಒಂದು ವ್ಯಕ್ತಿ, ನಮ್ಮ ತಂದೆ ತಾಯಿಯ ಬಗ್ಗೆ ಕೂಡ ಹಿಂದಿನ ಕಾಲಮಾನದಲ್ಲಿ ಬಹಳಷ್ಟು ಗೌರವ ಇದ್ದಂತ ಒಂದು ಕುಟುಂಬದಿಂದ ನಾನು ಬಂದವನಾಗಿದ್ದೇನೆ. ಸೊ ಇದೆಲ್ಲ ಕಾರಣದಿಂದಾಗಿ ಮತ್ತೆ ನನ್ನ ಕೆಲಸವನ್ನು ನೋಡಿದ್ದಾರೆ. ಇವತ್ತು ನಾನು ಎಂಎಲ್ಎ ಆದ್ಮೇಲೆ ನನ್ನ ವ್ಯವಹಾರ, ನನ್ನ ಕುಟುಂಬ ಎಲ್ಲವನ್ನು ಬದಿಗಾಕಿ ಕೇವಲ ಜನಸೇವೆಗಾಗಿ ನಾನು
365 ದಿವಸ 24 ಗಂಟೆ ಕೆಲಸ ಮಾಡ್ತಾ ಇದ್ದೆ ಜನರಿಗೆ ಒಳ್ಳೇದಾಗಬೇಕು ಅಂತಕ್ಕಂತ ದೃಷ್ಟಿಯಿಂದ. ಸೊ ಇದನ್ನೆಲ್ಲ ಜನ ನೋಡ್ತಾರಲ್ಲ, ಜನ ಏನು ಮೂರ್ಖರಲ್ಲ, ನಮಗಿಂತ ಬುದ್ಧಿವಂತರು ಯಾರಿದ್ರೆ ಅದು ಜನರು, ನಾವು ಎಣಿಸೋದು ನಾವು ಬಹಳ ಬುದ್ಧಿವಂತರು ಅಂತ. ಸೊ ಜನರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಜನರಿಗೆ ಗೊತ್ತಿರ್ತದೆ. ನಾನು ಒಳ್ಳೆಯವ ಅಂತ ನನ್ನ ಬೆನ್ನ ನಾನೇ ತಟ್ಕೊಳ್ಬಹುದು, ಆದ್ರೆ ಜನರಿಗೆ ಗೊತ್ತಿದೆ ಪ್ರಮೋದ್ ಎಂತವ, ಇನ್ನೊಬ್ರು ಎಂತವ್ರು, ಮತ್ತೊಬ್ರು ಎಂತವ್ರು ಅಂತ ಸಂಪೂರ್ಣ ನಮ್ಮ ಜಾತಕ ಇದೆಯಲ್ಲ ಜನರಿಗೆ ಸಂಪೂರ್ಣವಾಗಿ ತಿಳಿದಿದೆ. ಇದನ್ನು ಪ್ರತಿಯೊಬ್ಬ ರಾಜಕಾರಣಿ ಕೂಡ ಎಚ್ಚರದಿಂದ ಗಮನಿಸಬೇಕಾಗಿದೆ. ಆದ್ರೆ ಇದೇ ಜನಗಳಿಗೆ ಇತ್ತೀಚೆಗೆ ಒಂದೆರಡು ಕಾರ್ಯಕ್ರಮಗಳಲ್ಲಿ ಇರಿಸು ಮುಳುಸಾಗಿದೆ. ನಿಮ್ಮನ್ನ ಎರಡನೇ ಸಾಲಿನಲ್ಲಿಯೋ ಮೂರನೇ ಸಾಲಿನಲ್ಲಿಯೋ ವೇದಿಕೆಯಲ್ಲಿ ಕುಳಿಸಿದಾಗ, ಬಹುಶಃ ಉಡುಪಿ ಅಥವಾ ಬೆಂಗಳೂರಿನ ಕೆಲವು ಸಭೆಗಳಲ್ಲಿ ಕೆಲವರು ಪ್ರಶ್ನೆ ಮಾಡಿದ್ದಾರೆ, ಹೇಗೆ ನಿಮಗೆ ಸರಿ ಅನ್ಸುತ್ತಾ? ನೀವು ಇದುವರೆಗೆ ಕಾಂಗ್ರೆಸ್ ನಲ್ಲಿ ಮುಖಂಡರಾಗಿ ಮುಂದೆ ಕೂತವರು, ಈಗ ಕಾಂಗ್ರೆಸ್ನ ಸಭೆಗಳಲ್ಲಿ ಕೂಡ ನಾನು ಹಿಂದೆ ಕೂತ್ಕೊಂಡದ್ದುಂಟು. ಮೊದಲ ಸಾಲಿನಲ್ಲಿ ಎಲ್ಲ ಸೀನಿಯರ್ಸ್ ಕೂತ್ಕೊಂಡಾಗ, ಜನಪ್ರತಿನಿಧಿಗಳು ಕೂತ್ಕೊಂಡಾಗ ನಾವು ಹಿಂದಿನಿಂದ ಕೂತ್ಕೊಳ್ಬೇಕಾದದ್ದು ಅನಿವಾರ್ಯ. ನಾನು ಸಿದ್ದರಾಮಯ್ಯರ ಕಾರ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದು, ನಾನು ಮಂತ್ರಿ ಆಗಿದ್ದೆ, ಅವರ ಕಾರಲ್ಲಿ ಹೋಗ್ಬೇಕಂದ್ರೆ ನಾನು ಹಿಂದೆ ಸೀಟ್ ಉಂಟಲ್ಲ, ಇದನ್ನೆಲ್ಲ ಸೀಟ್ ಅನ್ನು ತೆಗೆದು ಲಾಸ್ಟ್ ಗೆ ಗನ್ಮ್ಯಾನ್ ಗಿನ್ಮ್ಯಾನ್ ಕೂತ್ಕೊಳ್ತಾರೆ, ಅದ್ರಲ್ಲಿ ಕೂತ್ಕೊಳ್ತಿದ್ದೆ ನಾನು. ಸೊ ನನಗೆ ಯಾವ ಕುರ್ಚಿಯಲ್ಲಿ ನಾನು ಕೂತ್ಕೊಳ್ತಾರೆ ಅದು ಮುಖ್ಯ ಅಲ್ವೇ ಅಲ್ಲ. ನಾನು ಸಭೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅತ್ಯಂತ ಸಂತೋಷ ಪಡುವವ, ಸಭೆಯಲ್ಲಿ ಕೂಡ ಕೂತ್ಕೊಂಡಾಗ ಅದೇ ಹಿಂದಿನ ಸಾಲಿನಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡುವವ. ಯಾರಿಗೆ ದುರಾಶೆ ಇದೆ ಅವರು ಮುಂದಿನ ಸಾಲನ್ನು ಹುಡ್ಕೊಂಡು ಹೋಗ್ತಾರೆ, ನನಗೆ ಅಂತ ಯಾವುದೇ ಪರಿಸ್ಥಿತಿ ಬಂದಿಲ್ಲ. ತಮ್ಮ ವಿಷನ್ಗಳೇನು ಅಂದ್ರೆ ಮುಂದೆ ನಾನು ಜನರಿಗೆ ಏನು ಮಾಡಬೇಕು? ಈಗ ಉಡುಪಿ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ ಅಭಿವೃದ್ಧಿ ಹೊಂದಿದಂತ ಗ್ರಾಮ ಪಂಚಾಯತ್, 5 ವರ್ಷಕ್ಕೊಮ್ಮೆ ಸರ್ವೆ ಆಗುತ್ತೆ. ಇಡೀ ಕರ್ನಾಟಕದಲ್ಲಿ 3 ಜಿಲ್ಲೆಗಳು ಮಾತ್ರ 100% ಡೆವಲಪ್ಡ್ ಗ್ರಾಮ ಪಂಚಾಯತ್ ಇರುವಂತ ಜಿಲ್ಲೆಗಳು. ಒಂದು ಬೆಂಗಳೂರು ನಗರ, ಬೆಂಗಳೂರು ನಗರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು, ಅಲ್ಲಿ ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಹೊಂದಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಇನ್ನು ಎರಡು ಉಳಿದದ್ದು ಯಾವ್ದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಆಲ್ ಗ್ರಾಮ ಪಂಚಾಯತ್ ಆರ್ ಡೆವಲಪ್ಡ್. ಸೊ ಇಂಥ ಒಂದು ಒಂದು ಸಂದರ್ಭದಲ್ಲಿ ನಮಗೆ ಉಡುಪಿ ಜಿಲ್ಲೆಯಲ್ಲಿ ಕೊರತೆ ಕಾಣುವುದೇನಂದ್ರೆ ಪ್ರವಾಸೋದ್ಯಮವನ್ನು ನಾವು ಸರಿಯಾಗಿ ಅಭಿವೃದ್ಧಿಪಡಿಸಲಿಲ್ಲ. ಇನ್ನೊಂದು ITBT ಇಂಡಸ್ಟ್ರೀಸ್ ಇಲ್ಲಿ ಬಾರದೆ ನಮ್ಮ ಯುವಕರು ಬೆಂಗಳೂರಿಗೆ ಇನ್ನೊಂದು ಕಡೆಗೆ ಮತ್ತೊಂದು ಕಡೆಗೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ಸೊ ಇಲ್ಲಿ ಒಳ್ಳೆಯ ಉದ್ಯೋಗಾವಕಾಶಗಳು ಆಗಬೇಕು. ಬ್ರಹ್ಮಾವರ ಸರ್ಕಾರಿ ಕಾರ್ಖಾನೆಯಲ್ಲಿ 100 ಎಕರೆ ಜಾಗ ಇದೆ, ಅಲ್ಲಿ ಸ್ವಲ್ಪ ಎಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅನ್ನು ಹಾಕಿದ್ರೆ, ಕೃಷಿ ಆಧಾರಿತ ಕೈಗಾರಿಕೆಯನ್ನು ಹಾಕಿದ್ರೆ, ಆ ಸಣ್ಣ ಸಣ್ಣ ಉದ್ಯಮಿಗಳು ಬಂದ್ರೆ ಆ ಉದ್ಯಮಿಗಳಿಗೂ ಪ್ರಯೋಜನ ಆಗುತ್ತೆ, ಜನರಿಗೂ ಕೂಡ ಉದ್ಯೋಗ ಸಿಗುತ್ತೆ. ಮತ್ತೆ ಕುಡಿಯುವ ನೀರು, ನಾನೀಗ ವಾರಾಯಿಯಿಂದ ನೀರನ್ನ ಉಡುಪಿಗೆ ತರಿಸಲಿಕ್ಕೆ 300 ಕೋಟಿ ಪಾಸ್ ಮಾಡಿದೆ. ಈಗೆಲ್ಲ ಪೈಪ್ ಲೈನ್ ಕೆಲಸ, ಓವರ್ ಹೆಡ್ ಟ್ಯಾಂಕ್ ಕೆಲಸ ಎಲ್ಲ ಆಗ್ತಾ ಇದೆ, 300 ಕೋಟಿ. ಅದು ಸತ್ತಿದ್ದಂತ ಯೋಜನೆ ಅದು, ನಾನು ಅದಕ್ಕೆ ಜೀವ ಕೊಟ್ಟು ಅದನ್ನ ಮಾಡಿದ್ದೇನೆ. ಮತ್ತೆ ಇಲ್ಲಿ ಇನ್ನೊಂದು ಸಮಸ್ಯೆ ಅಂದ್ರೆ ಜನರಿಗೆ ಬಾಡಿಗೆ ಮನೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಸ್ವಂತ ಭೂಮಿಯನ್ನ ಕೊಟ್ಟು ಮನೆಯನ್ನು ಕೊಡುವಂಥದ್ದು, ಫ್ಲಾಟ್ ಅನ್ನು ಕೊಡುವಂಥದ್ದು ಮಾಡಬೇಕು. ಈಗ ಸರಳಬೆಟ್ಟಿನಲ್ಲಿ ಏನು ನಡೀತಾ ಇದೆ ಫ್ಲಾಟ್ಗಳು, ಅದಕ್ಕೂ 10 ಎಕರೆ ಭೂಮಿಯನ್ನ ನಾನೇ ಪಾಸ್ ಮಾಡಿಸಿತ್ತು, ಬೆಂಗಳೂರಿಗೆ ಹೋಗಿ ಎಲ್ಲ ಪಾಸ್ ಮಾಡಿಸಿ ಆ ಭೂಮಿ 10 ಎಕರೆ ಇರುವುದರಿಂದ ಅಲ್ಲಿ ಒಂದು 2,000 ಆದರೂ ಫ್ಲಾಟ್ ಅನ್ನು ಕಟ್ಟಲಿಕ್ಕೆ ಅನುಕೂಲ ಆಗಿದೆ. ಸೊ ಹೀಗೆ ನಾವು ಒಂದು ರೀತಿಯಲ್ಲಿ ಉಡುಪಿ ಜಿಲ್ಲೆಯ ಯುವಕರಿಗೆ ಮುಂದಿನ ದಿವಸಗಳಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥದ್ದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಬಹುಶಃ ನೀವೀಗ ಹೇಳಿದಂಥದ್ದು ಉಡುಪಿಯಲ್ಲಿ ಇರ್ತಕ್ಕಂಥ ಗಂಭೀರವಾದ ಸಮಸ್ಯೆಯೂ ಹೌದು, ಯಾಕಂದ್ರೆ ITBK ಕಂಪನಿಗಳನ್ನ ಇಲ್ಲಿ ಇಲ್ಲದೆ ಇರುವಂತದ್ದು ಜನರು ವಲಸೆ ಹೋಗ್ಲಿಕ್ಕೆ ಕಾರಣ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಈ ಹಿಂದೆ ನೀವು ಕಾಂಗ್ರೆಸ್ ನಲ್ಲಿದ್ದಾಗ, ಬಹುಶಃ ಈಗವೂ ಕೂಡ ನಿಮ್ಮ ಒಟ್ಟಿಗೆ ಸಂಪರ್ಕದಲ್ಲಿದ್ದಾರೆ, ಅನೇಕ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಕಮ್ಯುನಿಟಿಯವರು ನಿಮ್ಮ ಪರವಾಗಿ ನಿಂತಿದ್ರು, ಈಗ ಬಿಜೆಪಿಗೆ ಬಂದ ನಂತರ ಅವರೆಲ್ಲರೂ ನಿಮ್ಮ ಒಟ್ಟಿಗೆ ಇರ್ತಾರೆ ಅಂತ ಅನ್ಸುತ್ತಾ? ಅಥವಾ ಈಗ ಹಿಂದುತ್ವದ ಬಗ್ಗೆ ಮಾತಾಡುವಂತ ನರೇಂದ್ರ ಮೋದಿ ಅವರ ತತ್ವ ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್ ಸಬ್ಕೆ ಪ್ರಯಾಸ್ ಅಂತ ಏನಿದೆ, ಸೊ ಬಿಜೆಪಿಯಲ್ಲಿ ಹಿಂದೂಗಳ ಪಕ್ಷಪಾತಿ ಹೌದು, ಯಾಕಂದ್ರೆ 80% ಜನ ಹಿಂದೂಗಳು ಈ ದೇಶದಲ್ಲಿ ಇರೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತುವ ಪಕ್ಷ ಬಿಜೆಪಿ. ಕಾಂಗ್ರೆಸ್ ಮತ್ತು JDS ನವರು ಅಲ್ಪಸಂಖ್ಯಾತರ ಪಕ್ಷಪಾತಿಯೂ ಹೌದು, ನಮ್ದೇನು ಆಕ್ಷೇಪ ಇಲ್ಲ, ಆದ್ರೆ ಹಿಂದೂಗಳಿಗೆ ಅನ್ಯಾಯ ಆದಾಗ ಅದನ್ನ ಸರಿಪಡಿಸುವ ಕೆಲಸ ಯಾರಿಂದಾದ್ರೂ ಆಗ್ಬೋದಾಗಿದ್ರೆ ಅದು ಬಿಜೆಪಿಯಿಂದ ಆಗ್ತದೆ. ಮತ್ತೆ ಅಲ್ಪಸಂಖ್ಯಾತರ ಮೇಲೆ ಅಲ್ಲೊಂದು ಇಲ್ಲೊಂದು ದಬ್ಬಾಳಿಕೆಗಳು ನಡೀತಾ ಇರ್ಬೋದು ಬಿಟ್ರೆ, ಅದು ಹಿಂದೆ ಕಾಂಗ್ರೆಸ್ ಇರುವಾಗಲೂ ನಡೀತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಡೆಯುವಷ್ಟು ಕೋಮುಗಲಭೆಗಳು ಸಾವು ನೋವುಗಳು ಈಗ
ಬಿಜೆಪಿಯಲ್ಲಿ ಇರುವಾಗ ನಡೀತಾ ಇಲ್ಲ. ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ರಕ್ಷಣೆ ಬಿಜೆಪಿಯಿಂದ ಸಿಗ್ತಾ ಇದು ಅಂತಕ್ಕಂಥ ಒಂದು ವಾತಾವರಣ ಕೂಡ ಇದೆ. ಮತ್ತೆ ಮೂಲತಃ ನಾನು ಸ್ವಭಾವ ಹೇಗೆ ಅಂತ ಜನರಿಗೆ ಗೊತ್ತಿದೆ, ಕ್ರಿಶ್ಚಿಯನ್ಗೆ ಗೊತ್ತಿದೆ, ಮುಸ್ಲಿಮ್ಸಿಗೆ ಗೊತ್ತಿದೆ, ಹಿಂದೂಗಳಿಗೂ ಗೊತ್ತಿದೆ. ನಾನು ಕಾಂಗ್ರೆಸ್ ನಲ್ಲಿ ಇರುವಾಗಲೂ ನನ್ನ ಮನೆಯಲ್ಲಿ ಗೋಶಾಲೆ ಇತ್ತು. ನಾನು ಕಾಂಗ್ರೆಸ್ ನಲ್ಲಿ ಇರುವಾಗಲೂ ಟಿಪ್ಪು ಜಯಂತಿಗೆ ಹೋಗ್ಲಿಕ್ಕೆ ನನ್ನ ಹತ್ರ ಆಗ್ಲಿಲ್ಲ. ಸೊ ಹಾಗಾಗಿ ಹಿಂದೂಗಳು ಕೂಡ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಮುಸಲ್ಮಾನರು ಕೂಡ ಅರ್ಥ ಮಾಡ್ತಾರೆ ಅಂತ ಭಾವಿಸ್ತೇನೆ, ಕ್ರಿಶ್ಚಿಯನ್ರು ಕೂಡ ಅರ್ಥ ಮಾಡ್ತಾರೆ ಅಂತಕ್ಕಂತ ಭಾವನೆ ನನಗಿದೆ. ಬಹಳ ಕುತೂಹಲದ ಪ್ರಶ್ನೆ ಏನಂದ್ರೆ, ಟಿಪ್ಪುವಿನ ಬಗ್ಗೆ ನಿಮ್ಮ ನಿಲುವು ಏನು? ನೋಡಿ, ಟಿಪ್ಪು ಒಬ್ಬ ರಾಜ. ಆ ಕಾಲದಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದದಲ್ಲ ಟಿಪ್ಪು, ವಿರೋಧಿಗಳನ್ನ ಧ್ವಂಸ ಮಾಡಿ ರಾಜ ಅಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡೋದು. ಮತ್ತೆ ರಾಜ ಅಧಿಕಾರವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಿದ್ರು ಕೂಡ ಚುನಾವಣೆಗೆ ನಿಲ್ಲಕ್ಕಾಗೋದಿಲ್ಲ, ಅವನು ವಿರೋಧಿಗಳನ್ನ ಧ್ವಂಸ ಮಾಡ್ತಾನೆ ಇರಬೇಕು. ಒಬ್ಬ ರಾಜನಾದವ ಒಳ್ಳೆ ಕೆಲಸವನ್ನೂ ಮಾಡಿರ್ತಾನೆ, 100ಕ್ಕೆ 100 ಕೆಟ್ಟ ಕೆಲಸ ಮಾಡಿದ ರಾಜರು ಯಾರಾದ್ರೂ ಇದ್ದಾರ? 100ಕ್ಕೆ 100 ಒಳ್ಳೆಯದನ್ನು ಕೂಡ ಮಾಡ್ಲಿಕ್ಕೆ ರಾಜನಿಗೆ ಆಗೋದಿಲ್ಲ. ಯಾಕಂದ್ರೆ ಅವನಿಗೆ ಕುರ್ಚಿಯನ್ನು ಉಳಿಸಬೇಕಾದ್ರೆ ಅವ ಎಲ್ಲಾದ್ರೂ ಕೆಲವರನ್ನೆಲ್ಲ ಅಟ್ಯಾಕ್ ಮಾಡ್ಲೇಬೇಕು. ಸೊ ಟಿಪ್ಪು ಇಸ್ ಅ ಕಾಂಟ್ರವರ್ಷಿಯಲ್ ಫಿಗರ್ ಲೈಕ್ ಎನಿ ಅದರ್ ಕಿಂಗ್. ಯಾವುದೇ ರಾಜನಲ್ಲಿ 100ಕ್ಕೆ 100 ಒಳ್ಳೆಯವನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಗೌತಮ ಬುದ್ಧ ಕೂಡ ಹಿಂದೆ ರಾಜನಾಗಿದ್ರು, ಅವ್ರು ಯಾಕೆ ರಾಜಸ್ಥಾನ ರಾಜ್ಯದ ಅಧಿಕಾರ ಬಿಟ್ಟು ಒಂದು ಎಲ್ಲ ತ್ಯಾಗ ಮಾಡಿ ಯಾಕೆ ಹೋದ್ರು? ಯಾಕಂದ್ರೆ ಅವರಿಗೆ ಅವರ ರಾಜನಾಗಿ ಅವ್ರು ಮಾಡಿದಂತ ಕೆಲಸದ ಬಗ್ಗೆ ಅವರಿಗೆ ತೃಪ್ತಿ ಇರ್ಲಿಲ್ಲ ಅಂತ ಆಯ್ತು. ಸೊ ಹಾಗಾಗಿ ಒಬ್ಬ ರಾಜನಾಗಿರ್ತಕ್ಕಂಥವನು ಒಳ್ಳೆ ಕೆಲಸವನ್ನು ಮಾಡಿರ್ತಾನೆ, ಕೆಟ್ಟ ಕೆಲಸವನ್ನು ಮಾಡಿರ್ತಾನೆ. 100ಕ್ಕೆ 100 ಒಳ್ಳೆ ಕೆಲಸ ಟಿಪ್ಪು ಮಾಡ್ತಿದ್ರೆ ಟಿಪ್ಪು ಜಯಂತಿಯನ್ನು ಮಾಡಿದ್ರೆ ತಪ್ಪಿಲ್ಲ. ಆದ್ರೆ ಟಿಪ್ಪಿನಿಂದ ಅನೇಕ ಅನಾಹುತಗಳು ನಡೆದಿದ್ದರಿಂದ ಟಿಪ್ಪು ಜಯಂತಿಯನ್ನು ನಡೆಸುವುದೇ ತಪ್ಪು ಅಂತ ನನ್ನ ಅಭಿಪ್ರಾಯವನ್ನು ನಾನು ಸಂಪುಟ ಸಭೆಯಲ್ಲೇ ಹೇಳಿದ್ದೇನೆ. ಹಿಂದೆ ಕಾಂಗ್ರೆಸ್ ಅಲ್ಲಿ ಇರುವ ಕಾಂಗ್ರೆಸ್ ನಲ್ಲಿ ಇರ್ಬೇಕಾದ್ರು ಹಿಂದೂ ಸಂಘಟನೆಗಳ ಬಗ್ಗೆ ನಿಮ್ಮಲ್ಲಿ ಹಿಂದುತ್ವವಾದಿಗಳು ನೋಡಿ, ಈಗ ಇಸ್ಲಾಂ ನಲ್ಲಿ ಅನೇಕ ಸಂಘಟನೆಗಳಿದೆ, ಕ್ರಿಶ್ಚಿಯನ್ರಲ್ಲಿ ಅನೇಕ ಸಂಘಟನೆಗಳಿದೆ. ಆಕ್ಷೇಪ ಇಲ್ಲ, ಅವರವರ ಧರ್ಮವನ್ನ ಅವರವರ ಜಾತಿಯನ್ನ ರಕ್ಷಣೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇರಲೇಬೇಕು. ಅದೇ ರೀತಿಯಲ್ಲಿ ಹಿಂದೂ ಸಂಘಟನೆಗಳಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಸೊ ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ನೀವು ಬಹುಶಃ ಹಿಂದೂ ಸಂಘಟನೆಗಳ ಬಗ್ಗೆ ಮಾತಾಡಿದ್ದು ನಾನು ಕೇಳಲಿಲ್ಲ. ಆದ್ರೆ ಅಲ್ಲಿ ಇದ್ದಾಗ ಏನು ಸಿದ್ದರಾಮಯ್ಯರ ಒಟ್ಟಿಗೆ ಅವರ ಮೆಂಟಾಲಿಟಿಯೇ ಬೇರೆ, ಬಟ್ ಇಲ್ಲಿಗೆ ಬಂದ ನಂತರ ಪಕ್ಷಕ್ಕಾಗಿ ಪ್ರಮೋದ್ ಅವರು ಈ ರೀತಿಯಲ್ಲಿ ಹಿಂದೂ ಸಂಘಟನೆಗಳನ್ನ ಒಪ್ಪಿಕೊಳ್ತಾ ಇದ್ದಾರ ಅಥವಾ ನಿಜವಾಗಿಯೂ ಅವರ ನಿಲುವು ಅದೇ ರೀತಿ? ಇಲ್ಲ, ನಾನು ಕಾಂಗ್ರೆಸ್ ನಲ್ಲಿ ಇರುವಾಗಲೂ ಕೂಡ ಹಿಂದೂ ಸಂಘಟನೆಗಳು ಯಾವ್ದಾದ್ರು ಸಹಾಯಕ್ಕೆ ನಾನು ಬಂದಾಗ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೇನೆ, ಆರ್ಥಿಕವಾಗಿ ಸಹಾಯ ಮಾಡ್ತಿದ್ದೆ. ನಾನು ಯಾರನ್ನು ನಮ್ಮ ಮನೆಯ ನಿಯಮ ಏನಿದೆ ಅಂದ್ರೆ, ನಮ್ಮ ತಂದೆ ತಾಯಿ ನಾನು ಒಂದು ನಿಯಮವನ್ನ ಪಾಲಿಸ್ಕೊಂಡು ಬಂದಿದ್ದೇವೆ. ಯಾರೇ ಬರಲಿ ಅವರನ್ನು ನೀವು ಯಾವ ಪಕ್ಷ ಅಂತ ಕೇಳೋದಿಲ್ಲ, ಯಾವ ಜಾತಿ ಅಂತ ಕೇಳೋದಿಲ್ಲ. ಇದೊಂದು ಎರಡು ಪ್ರಶ್ನೆಗಳು ನಮ್ಮ ಬಾಯಿಂದ ಇಷ್ಟರವರೆಗೆ ಬಂದದ್ದೇ ಇಲ್ಲ. ಸೊ ನಾನು ಕೂಡ ಶಾಸಕನಾಗಿದ್ದಾಗ, ಮಂತ್ರಿ ಆಗಿದ್ದಾಗ ಅಥವಾ ಕಾಂಗ್ರೆಸ್ ನಲ್ಲಿ ಇದ್ದಾಗ ಯಾರು ಬಂದರೂ ಕೂಡ, ಬಿಜೆಪಿಯವ್ರು ಬರಲಿ, ಜೆಡಿಎಸ್ ನವರು ಬರಲಿ, ಕಮ್ಯುನಿಸ್ಟ್ರು ಅವರ ಕಾರ್ಯಕ್ರಮಕ್ಕೆ ಬಂದು ನನ್ನ ಹತ್ರ ದುಡ್ಡು ತಗೊಂಡು ಹೋಗ್ತಿದ್ರು, ಕೊಡ್ತಾ ಇದ್ದೆ. ಸೊ ಹಾಗಾಗಿ ನನ್ನನ್ನು ವಿರೋಧ ಮಾಡುವವರು ಕೂಡ ಬಂದಾಗ ಕೂಡ ಅವರಿಗೆ ಸಹಾಯ ಮಾಡ್ತಾ ಇದ್ದೆ. ಒಂದಿಷ್ಟು ವ್ಯಕ್ತಿಗಳನ್ನ ಹೇಳ್ತೇನೆ ಸರ್, ಹೆಸರನ್ನ ಹೇಳ್ತೇನೆ, ನೀವು ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು. ರಾಹುಲ್ ಗಾಂಧಿ ನೋಡಿ, ರಾಹುಲ್ ಗಾಂಧಿ ಇಸ್ ನಾಟ್ ಎ ಸೀರಿಯಸ್ ಪೊಲಿಟಿಷಿಯನ್. ಒಬ್ಬ ಅವರ ಒಂದು ಏಕೈಕ ಸಾಧನೆ ಅಂದ್ರೆ ಭಾರತ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮುಗಿಸಿದ್ರಲ್ಲ, ಅದೇ ಒಂದು. ಯಾಕಂದ್ರೆ ಅಷ್ಟು ದೀರ್ಘಕಾಲ ಅವರು ಭಾರತ ದೇಶದಲ್ಲಿ ಇದ್ದದ್ದೇ ಕಡಿಮೆ. ಅವರು 1 ತಿಂಗಳು ಇಂಡಿಯಾದಲ್ಲಿ ಇದ್ರೆ ಇನ್ನೊಂದು ತಿಂಗಳು ಫಾರಿನ್ಗೆ ಹೋಗ್ತಾರೆ. ಮತ್ತೆ ಒಂದು ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡು ಭಾರತದ ಪ್ರಜಾಪ್ರಭುತ್ವನ ಟೀಕೆ ಮಾಡೋದಿದೆ ಅಲ್ಲ, ಇದು ಬಹಳ ಬಾಲಿಶ. ನಾವು ಬ್ರಿಟಿಷರನ್ನು ಇಲ್ಲಿಂದ ಓಡಿಸಿದವರು ಭಾರತ ದೇಶದವರು, ಅವರ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಅವರ ಮುತ್ತಜ್ಜ ಜವಾಹರ್ಲಾಲ್ ನೆಹರು ಕೂಡ ಒಂದು ಪ್ರಯತ್ನದಲ್ಲಿ ಅವರನ್ನು ಓಡಿಸುವಲ್ಲಿ ಸಕ್ರಿಯವಾಗಿದ್ದಂಥವ್ರು. ಯಾವ ಒಂದು ಬ್ರಿಟಿಷರನ್ನ ನಾವು ಓಡಿಸಿದ್ದೇವೆ, ಅವರ ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡು ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವನ ಪ್ರಶ್ನೆ ಮಾಡೋದಂತಾದ್ರೆ, ಈಗ ರಾಹುಲ್ ಗಾಂಧಿ ಹೇಳ್ತಾರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆದ್ದಿತ್ತಲ್ಲ, ಅದು ಪ್ರಜಾಪ್ರಭುತ್ವ ಇಲ್ಲದೆ ಗೆದ್ದದ್ದ ಇದ್ದು ಗೆದ್ದದ್ದ? ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಗೆದ್ದಿತ್ತಲ್ಲ, ಅದು ಪ್ರಜಾಪ್ರಭುತ್ವ ದೇಶದಲ್ಲಿ ಇದ್ದು ಗೆದ್ದದ್ದ ಇಲ್ಲದೆ ಗೆದ್ದದ್ದ? ಕಮ್ಯುನಿಸ್ಟ್ ಮತ್ತು ಭಾರತ ನೋಡಿ, ಕಮ್ಯುನಿಸ್ಟ್ರು ನಿಷ್ಠೆ ಯಾವಾಗಿದ್ರು ಚೈನಾಕ್ಕೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಈಸ್ ಅ
ಏನು ಚೈನೀಸ್ ಚೈನಾದ್ದು ಏನು ಕಮ್ಯುನಿಸ್ಟ್ ಪಾರ್ಟಿ ಇದೆ ಅಲ್ಲಿಂದ ಉದ್ಭವ ಆದದ್ದು. ಸೊ ಚೈನಾಕ್ಕೆ ನಿಷ್ಠರಾಗಿರ್ತಕ್ಕಂತ ಯಾವುದೇ ಪಕ್ಷವನ್ನು ನಾವು ಎಷ್ಟರ ಮಟ್ಟಿಗೆ ನಂಬಲಿಕ್ಕಾಗತ್ತೆ? ರಘುಪತಿ ಭಟ್, ರಘುಪತಿ ಭಟ್ ಒಬ್ಬ ಛಲಗಾರ, ಯಾವುದೇ ಕೆಲಸವನ್ನು ಆಗುವುದಿಲ್ಲ ಅಂತ ಹೇಳುವ ಮನುಷ್ಯ ಅವರಲ್ಲ. ಅದನ್ನ ಯಾವುದೇ ರೀತಿಯೆಲ್ಲ ವನ್ನು ಉಪಯೋಗಿಸಿ ಆದರೂ ಆಗದ ಕೆಲಸವನ್ನ ಮಾಡಿಸುವಂತ ಛಲಗಾರಿಕೆ ರಘುಪತಿ ಭಟ್ಟರದ್ದು ಇದೆ. ಸುರೇಶ್ ನಾಯ್ಕ ಉಳ್ಳಾರಿ, ಸುರೇಶ್ ನಾಯ್ಕ ಉಳ್ಳಾರಿ ಒಬ್ಬ ಜಿಲ್ಲಾ ಅಧ್ಯಕ್ಷರಾಗಿ ಅವರ ಜವಾಬ್ದಾರಿಗಳನ್ನ ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಹಾಲಾಡಿ ಶ್ರೀನಿವಾಸ ಶೆಟ್ಟಿ, ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಒಂದು ವಿಶೇಷವಾದಂತ ಒಬ್ಬ ರಾಜಕಾರಣಿ. ಅವರು ಬಹಳ ನೇರ ನಡೆ ನುಡಿಯವರು, ಅವರ ಮನಸ್ಸಿನಲ್ಲಿ ಏನು ಅಂತ ಅದನ್ನು ಬಾಯಲ್ಲಿ ಹೇಳುವಂತವರು. ಸೊ ಇದು ಇಂತಹ ಅಪರೂಪದ ರಾಜಕಾರಣಿ ಮತ್ತು ಪ್ರಾಮಾಣಿಕ. ಬೈಂದೂರಿನ ಸುಕುಮಾರ್ ಶೆಟ್ಟಿ, ಸುಕುಮಾರ್ ಶೆಟ್ಟಿ ಒಬ್ಬ ಅತ್ಯಂತ ದೈವ ಭಕ್ತ ಮತ್ತು ಕೆಲಸಗಾರ ಕೂಡ ಹೌದು. ಯಶಪಾಲ್ ಸುವರ್ಣ, ಯಶಪಾಲ್ ಸುವರ್ಣ ಕೂಡ ಒಬ್ಬ ಹುಟ್ಟು ಹೋರಾಟಗಾರ, ಹಿಂದೂ ಸಂಘಟನೆಗಳ ಪರವಾಗಿ ಮೀನುಗಾರರ ಪರವಾಗಿ ಬಹಳಷ್ಟು ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ. ಜಿ ಶಂಕರ್, ಜಿ ಶಂಕರ್ ಹೆಚ್ಚಿನ ಅಂಶ ಬಹಳ ದೊಡ್ಡ ದಾನಿಗಳು, ಸರ್ವ ಸಮಾಜಕ್ಕೆ ಸರ್ವ ಜಾತಿಗೆ ಸಹಾಯ ಮಾಡ್ತಕ್ಕಂಥವ್ರು. ಅವರ ಕೊಡುಗೆ ಪ್ರಾಯಶಃ ನಮ್ಮ ಉಡುಪಿ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಜಿ ಶಂಕರ್ ಅವರು ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಪರವಾಗಿ ಮಾತಾಡಿದ್ರು, ಮತ್ತೆ ಬೇರೆ ಬೇರೆ ಚರ್ಚೆಗಳಾಗಿತ್ತು ಆ ವಿಚಾರದ ಕುರಿತಾಗಿ. ಈ ಬಾರಿ ಏನಾದರೂ ಇದೆಯಾ ಜಿ ಶಂಕರ್ ಅವ್ರ ಹತ್ರ? ಜಿ ಶಂಕರ್ ಅವರ ಮನೋಭಾವ ಹೇಗಿರ್ತದೆ ಅಂತ ಯಾರತ್ರೂ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವ್ರ ಮನಸ್ಸಾದ್ರೆ ಯಾರನ್ನು ಬೆಂಬಲ ಮಾಡ್ತಾರೆ, ಮನಸ್ಸಾಗದಿದ್ರೆ ಯಾರನ್ನು ವಿರೋಧ ಮಾಡ್ತಾರೆ. ಸೊ ಅವರು ಒಬ್ಬ ನಿಷ್ಠುರವಾದಿಯಾಗಿ ನಡೆದುಕೊಂಡು ಹೋಗೋರು, ಅವರಿಗೆ ಏನು ಬೇಕು ಹೇಗೆ ಬೇಕು ಹಾಗೆ ನಡ್ಕೊಳ್ಳುವವರು. ಸೊ ನಾನು ಅವರ ಮುಂದಿನ ಅವರ ನಡೆಗಳೇನು ಅಂತ ನಾನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರಾವಳಿಯನ್ನು ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ನಿಮ್ಗೆ ಟಿಕೆಟ್ ಕೊಟ್ಟಿದ್ರೆ ನೀವು ನಿಲ್ಲಿಕ್ಕೆ ಸಿದ್ಧರಿದ್ದೀರಾ? ಈಗ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನಿಲ್ಲುವಷ್ಟು ದೊಡ್ಡ ಜನ ನಾನಲ್ಲ. ನನಗೆ ಎಲ್ಲಾ ಜಿಲ್ಲೆಗಳಲ್ಲಿ ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಪರಿಚಯಿಸಿದವರು ಇದ್ದಾರೆ. ಆದರೆ ಒಂದು ಆ ಮಟ್ಟಕ್ಕೆ ನಾನು ಬೆಳೆದಿದ್ದೇನೆ ಎಂಬ ಭ್ರಮೆ ನನಗೆ ಇಲ್ಲ. ಸೊ ಅಲ್ಲ, ಬೇರೆ ಇನ್ನೊಂದು ಜಿಲ್ಲೆಯಲ್ಲಿ ಕೂಡ ನಿಮ್ಮ ಹೆಸರು ಕೇಳಿ ಬಂದಿತ್ತು, ಕೇಳಿ ಬರಲಿ, ಬಟ್ ಆ ಭ್ರಮೆಯಲ್ಲಿ ನಾನಿಲ್ಲ. ಎಸ್, ಕಡೆಯದಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಜನತೆಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಭವಿಷ್ಯದ ರಾಜಕೀಯ ಮೌಲ್ಯಾಧಾರಿತ ರಾಜಕೀಯ ಆಗ್ಬೇಕು, ಭ್ರಷ್ಟಾಚಾರ ರಹಿತ ರಾಜಕೀಯ ಆಗ್ಬೇಕು. ಭ್ರಷ್ಟಾಚಾರದಿಂದ ನಮ್ಮ ತೀರ ಬಡವರಿಗೆ ಬಹಳ ಅನ್ಯಾಯ ಆಗುತ್ತೆ. ಸೊ ಆ ಭ್ರಷ್ಟಾಚಾರವನ್ನ ನರೇಂದ್ರ ಮೋದಿ ಅವರು ಯಾವ ರೀತಿಯಲ್ಲಿ ಅದನ್ನ ತೊಲಗಿಸ್ಬೇಕು ಅಂತ ಕಲ್ಪನೆ ಮಾಡ್ತಿದ್ದಾರೆ, ಕನಸು ಕಾಣ್ತಿದ್ದಾರೆ, ಅಂತ ರಾಜಕಾರಣ ಕನಿಷ್ಠ ಪಕ್ಷ ಉಡುಪಿ ಜಿಲ್ಲೆಯಿಂದ ಪ್ರಾರಂಭ ಆಗಿ, ಯಾಕಂದ್ರೆ ಉಡುಪಿ ಜಿಲ್ಲೆ ಇಡೀ ದೇಶಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ಜಿಲ್ಲೆ. ಭ್ರಷ್ಟಾಚಾರ ರಹಿತ ಒಂದು ಆಡಳಿತ ಉಡುಪಿ ಜಿಲ್ಲೆಯಿಂದ ಭವಿಷ್ಯದಲ್ಲಿ ಪ್ರಾರಂಭ ಆಗಲಿ ಅಂತ ನನ್ನ ಹಾರೈಕೆ. ಎಸ್ ಸರ್. ಸೊ ಒಟ್ಟಾರೆ ಆಗಿ ಈ 30 ನಿಮಿಷಗಳ ಕಾಲ ನಮ್ಮೊಟ್ಟಿಗೆ ಬಹಳ ಸೊಗಸಾಗಿ ಮಾತಾಡಿದ್ರಿ. ಇವಿಷ್ಟು ಪ್ರಮೋದ್ ಮಧುರಾಜ್ ಅವರ ಮಾತುಗಳು. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಂಟಿದಂತೆ ಪಾಚಿ ನ್ಯೂಸ್ 24.